ಇವತ್ತು ಇಷ್ಟು ಒಳ್ಳೆ ಓಪನಿಂಗ್ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ತುಂಬಾ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ಹೊಸ ಟೀಮಿಂದು ಹೊಸ ಪ್ರಯತ್ನ, ಅದಕ್ಕೆಲ್ಲ ಇಷ್ಟು ಎಲ್ಲರೂ ಎನ್ಕರೇಜ್ ಮಾಡಿದ್ದಾರೆ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದಾರೆ. ಸಿನಿಮಾ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೀವು ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ, ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಥಿಯೇಟರಿಗೆ ಬಂದು ಸಿನಿಮಾ ನೋಡಿ, ಮೀಟ್ ಮಾಡೋಣ ಥಿಯೇಟರಲ್ಲಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್. ಅಂದರೆ ಅವ್ರ ಜೊತೆ, ಅಂದರೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡೋದ್ರ ಅನುಭವ ತುಂಬ, ಅಂದರೆ ಫಸ್ಟ್ ಟೈಮ್ ನನಗೂ, ನಾನು ಫಸ್ಟ್ ಟೈಮ್ ಡೈರೆಕ್ಟರು, ತುಂಬ ಚೆನ್ನಾಗಿತ್ತು. ಅವರ ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ರೆ ಖುಷಿ ಆಗ್ತದೆ, ಓಕೆ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ತುಂಬ ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ. ಐ ಥಿಂಕ್ ಇಷ್ಟು ದಿನ ಆದ್ಮೇಲೆ ಅದನ್ನ ವಾಪಸ್ ಸ್ಕ್ರೀನ್ ಮೇಲೆ, ಅದು ದೊಡ್ಡ ಪರದೆ ಮೇಲೆ ನೋಡಿ ನಮ್ಗೂ ಎಲ್ಲರಿಗೂ ಖುಷಿ ಆಯ್ತು. ಅಂಡ್ ಮೋರ್ ಓವರ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಆಲ್ ಫ್ರೆಂಡ್ಸ್ ಬಗ್ಗೆ ಹೆಂಗೆ ನಾವೆಲ್ಲ ಯುನೋ ರಿಲೇಟಬಲ್ ಇದೆ, ಎವ್ರಿ ಡೇ ಲೈಫಲ್ಲಿ ಹೆಂಗಿರ್ತೀವಿ ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ ಕೊಲೀಗ್ಸ್ ಜೊತೆ ಆಗಲಿ, ಆ ಥರ ಇದೆ. ಸೊ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ನಮಗೂ ಒಂದು ಹುಮ್ಮಸ್ ಬರುತ್ತೆ ಅಂತ ಹೇಳಿ. ಅದೇ ಹೇಳದ್ನಲ್ಲ ಸರ್, ಅವರು ಎಲ್ಲದಕ್ಕೂ ಕೌಂಟರ್ ಕೊಡ್ತಾ ಇದ್ರು. ಅಂಡ್ ಇಟ್ ಇಸ್ ನೈಸ್ ಟು ನೋ ದಟ್ ಅವ್ರು ಏನಂತ ಯೋಚನೆ ಮಾಡ್ತಾರೆ. ಅಂಡ್ ಹೌ ಈಗ ನಾವೇನೋ ಸ್ಕ್ರೀನಲ್ಲಿ ಮಾತಾಡ್ತಿರ್ತೀವಿ, ಅದಕ್ಕೆ ಬೇಗ ಹೇಳಿ ಅಂತ ಅವ್ರು ಒಂದು ಪೇಷನ್ಸ್ ಇಲ್ದಿರಾ ಏನೋ ಬೇಗ ಹೇಳ್ಬಿಡಿ ಏನ್ ಹೇಳ್ತಿದ್ದೀರಾ ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ರು. ಅಂಡ್ ಇಟ್ ವಾಸ್ ನೈಸ್, ನನ್ಗಂತೂ ಖುಷಿ ಆಯ್ತು. ಅವ್ರು ಕೊಡ್ತಿದ್ದ ಎಲ್ಲ ಕಮೆಂಟ್ಸ್ಗೂ ಕಾಂಪ್ಲಿಮೆಂಟ್ಸ್ಗೂ ತುಂಬಾ ನನ್ಗೆ ಖುಷಿ ಬಂತು ಅಲ್ಲಿ ಅವರೆಲ್ಲ ಮಾತಾಡೋವಾಗ. ಐ ಥಿಂಕ್ ಇಟ್ ವಾಸ್ ನೈಸ್. ಮತ್ತೆ ಟೀಮ್ ಜೊತೆಗೆ ಅಲ್ಲಿ ಕುತ್ಕೊಂಡು ನೋಡಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಅಷ್ಟೊಂದು ಸ್ಟ್ರಗಲ್ಲು, ಸೊ ಸ್ಕ್ರೀನ್ ಮೇಲೆ ದೊಡ್ಡ ಕಾಣಿಸ್ಕೋಬೇಕಂತ ಸೊ ಕಾಣಿಸ್ಕೊಂಡೆ. ಸೊ ನಾನು ಹೇಳೋ ಡೈಲಾಗು ಕೂಡ, ನನ್ನ ಆ್ಯಕ್ಟಿಂಗು ಕೂಡ ಬೇರೆಯವ್ರು ನನ್ನ ನಗಿಸುತ್ತೆ. ಈಗ ಒಬ್ಬರು ಮುಖದಲ್ಲಿ ನಗು ತರಿಸೋದು ಈಸಿ ಅಲ್ಲ, ಸೊ ನಾನು ನಗು ತರಿಸ್ತೀನಿ. ನನ್ನ ಡೈಲಾಗ್ ಕೇಳಿ ಚಪ್ಪಾಳೆ ಹೊಡೆಯೋದು, ನಾನು ಈ ಥರ ತುಂಬ ಕನಸು ಕಂಡಿದ್ದೆ ತುಂಬ ವರ್ಷದಿಂದ. ಅದು ನನ್ಸಾಯ್ತು. ಸೊ ಐ ವಾಸ್ ಲೈಕ್ ಇದು ನನ್ನ ಮೊದಲನೇ ಸಿನಿಮಾ. ಇದು ಆ್ಯಕ್ಚುಲಿ ಎಷ್ಟೋ ಹೊಸ ಕಲಾವಿದ್ರ ನಂತರ ಹೊಸ ಕಲಾವಿದ್ರ ಕನಸಿದು. ಎಷ್ಟೊಂದು ಸಲ ಎಷ್ಟೋ ಫಿಲಮಲ್ಲಿ ಮಾಡಿರ್ತೀವಿ, ಆದರೆ ತೆರೆ ಮೇಲೆ ಬರಲ್ಲ. ಇದು ಒಂದು ಇವತ್ತಿನ ದಿನ ಲೈಫ್ ಲಾಂಗ್ ನೆನೆಸ್ಕೊಳ್ಳೋಂಥದ್ದು. ಏನಕ್ಕಂದರೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮೇಲೆ ತುಂಬ ಹೊತ್ತು ಕಾಣಿಸ್ಕೊಂಡಿದ್ದೀನಿ, ಅದೊಂದು ಖುಷಿ ಆಗುತ್ತೆ. ಮತ್ತು ಯಾವಾಗಲೂ ನಮ್ಮ ಜನತೆ ಇದ್ದವರು ಹೊಸ ಕಂಟೆಂಟ್, ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಒಲ್ಲಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ನಮ್ಮ ಸಿನಿಮಾಗಳನ್ನ ನೋಡಿ. ನೋಡಿದವರೆಲ್ಲ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಒಳ್ಳೆಯದ್ರೆ ಒಳ್ಳೆಯದು, ಕೆಟ್ಟದ್ರೆ ಕೆಟ್ಟದ್ದು, ಪರವಾಗಿಲ್ಲ. ಬಟ್ ಎಷ್ಟೋ ಸಿನಿಮಾ ಏನಾಗುತ್ತೆ ಅಂದರೆ ಜನಕ್ಕೆ ರೀಚ್ ಆಗಿನ ಮುಂಚೆನೆ ಥಿಯೇಟ್ರನ್ನ ತೆಗೆದುಬಿಟ್ಟಿರ್ತಾರೆ. ಸೊ ನಮ್ಮ ಸಿನಿಮಾ ಹಾಗಾಗಬಾರ್ದು ಅಂತ ಜನರಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಸಿನಿಮಾ ಬಂದು ನೋಡಿ, ಇಷ್ಟ ಆಗುತ್ತೆ ನಿಮಗೆ, ಎಂಗೇಜಿಂಗ್ ಆಗಿರುತ್ತೆ. ರೀಸೆಂಟಾಗಿ ಯಾವುದು ಹಾರರ್ ಮೂವಿ ಬಂದಿಲ್ಲ ನಮ್ಮದೇ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ ಹೊಸ ಕಲಾವಿದರಿಗೆ, ಹೊಸ ತಂಡಕ್ಕೆ. ಥ್ಯಾಂಕ್ ಯು. ಹೇಳಿ ಸರ್. ಸರ್ ಹೇಳಿ, ಏನನ್ನಿಸ್ತು ಸಿನಿಮಾ? ತುಂಬ ಖುಷಿ ಆಯಿತು. ಫಸ್ಟ್ ಟೈಮು ಎಲ್ಲರೂ ಅಂದರೆ ನಾವು ಮಾಡಿರೋ ಸಿನಿಮಾನ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಯಾವಾಗ ಬಂದಾಗ ಸಿನಿಮಾನೇ ನೋಡ್ತಾ ಇದ್ವಿ ಮೋಸ್ಟ್ಲಿ. ಇವಾಗ ಜಾಸ್ತಿ ಕಾನ್ಸಂಟ್ರೇಷನ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇತ್ತು. ಆ ಎಕ್ಸ್ಪೀರಿಯೆನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಖುಷಿ ಆಯಿತು. ಹೀಗೆ ಜನಗಳ ಮಧ್ಯೆ ಕೂತ್ಕೊಂಡು ತುಂಬ ಖುಷಿ ಆಯಿತು ಅಂತ ಹೇಳಿದಲ್ಲ, ಎಲ್ಲ ಅವ್ರು ರಿಯಾಕ್ಟ್ ಮಾಡ್ತಿರೋದು ನೋಡಿ. ಅಂದರೆ ನಾವು ಒಂಥರ ಅರ್ಥ ಮಾಡ್ಕೊಂಡಿರ್ತೀವಿ ಈ ಸೀನಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಹಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನು ಕಂಪೇರ್ ಮಾಡೋದು, ಅದೇ ಅಲ್ಲೆಲ್ಲ ಓಡ್ತಾ ಇತ್ತು. ಮನೆಯದಾಗ ಆಡಿಯನ್ಸ್ಗೆ ಏನಂತ ಹೇಳ್ತೀರಾ? ಅಂದರೆ ನಾವು ತುಂಬ ಸಣ್ಣ ಟೀಮ್ದು ಸಿನಿಮಾ, ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಂದು ನೋಡಿ, ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ. ಎಲ್ಲರೂ ಥಿಯೇಟರಿಗೆ ಬನ್ನಿ, ಮಿಸ್ ಮಾಡಬೇಡಿ. ಏನ್ ಇಷ್ಟ ಆಯ್ತು? ಡಿಫ್ರೆಂಟ್ ಸ್ಟೋರಿ ಇಷ್ಟ ಆಯ್ತು, ಪ್ಲಾಟ್ ಇಷ್ಟ ಆಯ್ತು, ಸ್ಟೋರಿ ಎಲ್ಲ ಚೆನ್ನಾಗಿತ್ತು.
ನಿಮ್ಗೆ ಹೆಂಗ್ ಅನಿಸ್ತಾರೆ? ಡಿಫ್ರೆಂಟ್ ಆಗಿದೆ ಈ ತರ ನೋಡಿದ್ರೆ ನೈಟ್ ಅಲ್ಲಿ ಬಜೆಟ್ ಇಲ್ಲ, ಅದು ಚೆನ್ನಾಗಿ ಮಾಡಿದ್ರು. ಒಳ್ಳೆ ಭಯ ಭಯ ಏನಾದ್ರೂ ಆಯ್ತಾ ಸರ್? ಭಯ ಆಗಿಲ್ಲ, ಒಂಥರ ಚೆನ್ನಾಗಿದೆ. ಹೊಸ ಟ್ಯಾಲೆಂಟ್ಸ್ ಎಲ್ಲ ಬಿಡಿಸ್ಬೇಕಿದೆ. ಚೆನ್ನಾಗಿದೆ ಪಿಕ್ಚರಲ್ಲಿ, ಅದನ್ನ ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರಿಗೆಲ್ಲ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಒಂದೇ ಸ್ಕ್ರೀನಲ್ಲಿ 5 ಜನನ್ನು ಬಳಸ್ಕೊಂಡು ಮಾಡಿರುವಂಥದ್ದು ವಿಶೇಷತೆ ಇದು. ಈ ವಿಶೇಷತೆಯಲ್ಲಿ ಕಂಪ್ಯೂಟರ್ ಸ್ಕ್ರೀನ್ನ ಒಂದು ಸ್ವಲ್ಪ ಉಪಯೋಗಿಸ್ಕೊಂಡು ಸಿನಿಮಾ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಮತ್ತು ಸಂಗೀತ ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಲಾಸ್ಟ್ ಒಂದು ಸನ್ನಿವೇಶ ವಿಭಿನ್ನವಾಗಿ ಬಂದಿದೆ, ಅದಂತೂ ತುಂಬ ಅದ್ಭುತ. ಹೇಳಿ, ಹೆಂಗ್ ಅನ್ನಿಸ್ತು ಮೂವಿ? ತುಂಬ ಚೆನ್ನಾಗಿದೆ. ಇದು ತುಂಬ ಯುನಿಕ್ ಆಗಿ ಟ್ರೈ ಮಾಡಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನೋಡಿ, ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಸಿನಿಮಾದಲ್ಲಿ? ಕಾಮಿಡಿ ವಿತ್ ಹಾರರ್ ಒಂಥರ ಡಿಫ್ರೆಂಟ್ ಅಲ್ಲ, ಸೊ ಅದು ಆ ಪಾರ್ಟ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಪಿಕ್ಚರು, ಫುಲ್ಲ ಪೂರ್ತಿ ಕಾಮಿಡಿ ಇದೆ, ಚೆನ್ನಾಗಿದೆ. ಹೊಸದಾಗ ಪ್ರಯತ್ನ ಮಾಡಿದ್ದಾರೆ, ಚೆನ್ನಾಗಿ ಓಡಲಿ ಅಂತ. ಆಫ್ಟರ್ 6-5=2 ಇದು ಬೆಸ್ಟ್ ಅನ್ಸ್ತು, ಬಿಕಾಸ್ ಒಂದೇ ಕಡೆ ಕೂತ್ಕೊಂಡು ಇಷ್ಟೆಲ್ಲ ಮಾಡ್ಬೋದು ಅಂತ. ಇವ್ರು ಕ್ರಿಯೇಟಿವಿಟಿ ಲೆವೆಲ್ ನನಗೆ ಇಷ್ಟ. ಹಾರರ್ ಅನ್ನಿಸ್ತು, ತುಂಬ ಭಯ ಆಯಿತು, ಚೆನ್ನಾಗಿದೆ. ಎಲ್ಲ ಬಂದು ನೋಡಬೇಕು ಅನ್ಸುತ್ತೆ. ಬನ್ನಿ ಸರ್, ತುಂಬ ಚೆನ್ನಾಗಿದೆ. ಹೇಳಿ ಮೇಡಮ್. ಮೂವಿ ಚೆನ್ನಾಗಿದೆ. ಯೂತ್ಸ್ ಎಲ್ಲ ಸೇರಿಕೊಂಡು ಲೈಕ್ ಟೀನೇಜರ್ಸ್ ಎಲ್ಲ ಅವ್ರವ್ರ ಐಡಿಯಾಸ್ ಅಥವಾ ಅವ್ರ ಕ್ರಿಯೇಟಿವಿಟಿ ಮೈಂಡಿಂದ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ.